हाय फ्रेंड्स, वेलकम बैक टू माय चैनल। ನಾನು ಇವತ್ತು ಆರೋಗ್ಯಕರವಾದಂತ ಸಾಮ್ಯ ಉಪ್ಪಿಟ್ಟು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ। ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ। ಅದಕ್ಕೆ 1 ಕಪ್ ಆಗುವಷ್ಟು ಸಾಮ್ಯ ಹಾಕೊಳ್ತಾ ಇದ್ದೀನಿ। ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ। ನಾವು ಉಪ್ಪಿಟ್ಟಿಗೆ ಯಾವ ತರ ರವೆನ ಹುರ್ಕೊಳ್ತೀವೋ ಅದೇ ತರ ಇದನ್ನ ಹುರ್ಕೋಬೇಕು। ನೋಡಿ, ಸಾಮೆದು ಕಲರ್ ಚೇಂಜ್ ಆಗಿದೆ। ಇದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ತಾ ಇದೀನಿ। ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದೀನಿ। ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದೀನಿ। ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕೊಳ್ತಾ ಇದೀನಿ। 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಳ್ತಾ ಇದೀನಿ। 1 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕೊಳ್ತಾ ಇದೀನಿ। ಇದು ಕಲರ್ ಚೇಂಜ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು। ನೋಡಿ, ಕಲರ್ ಚೇಂಜ್ ಆಗಿದೆ। ಈಗ 1 ಟೀಸ್ಪೂನ್ ಅಷ್ಟು ಸಾಸಿವೆ, 1 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಮತ್ತೆ ನಾನು ಅದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ। ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ತಾ ಇದೀನಿ। ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ। 2 ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದೀನಿ। ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು। ನಾನು ಇಲ್ಲಿ 2 ಬೀನ್ಸ್ನ ಸಂದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ। ಮತ್ತೆ 1/2 ಕ್ಯಾರೆಟ್ನ ಸಂದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ। ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು। ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಇದನ್ನ ಫ್ರೈ ಮಾಡ್ಕೋಬೇಕು। ನಾವು ಯಾವ ಕಪ್ ಅಳತೆಯಲ್ಲಿ ಸಾಮೆ ತಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ ನಾನು 2.5 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ। ಎರಡು ನಿಮಿಷಗಳ ಕಾಲ ನಾನು ಲಿಡ್ ಮುಚ್ಚಿಡ್ತಾ ಇದ್ದೀನಿ। ನೋಡಿ, ಇವಾಗ ಇದು ನೀರು ಕುದಿತಾ ಇದೆ। ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು। ನಂತರ ಹುರ್ಕೊಂಡಿರುವಂಥ ಸಾಮೀನ ಇದಕ್ಕೆ ಸೇರಿಸ್ತಾ ಇದ್ದೀನಿ। ಇದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು। ನಾನು 5 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ। ನೋಡಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ನೀರಿದೆ। ಇದನ್ನು ಮತ್ತೆ ಕೈಯಾಡಿಸ್ಕೋಬೇಕು। ಇದು ನೀರು ಹೋಗೋವರೆಗೂ ಇದನ್ನು ಬೇಯಿಸ್ತಾ ಇರಬೇಕು। 1 ಟೇಬಲ್ ಸ್ಪೂನ್ ಅಷ್ಟು ನಾನು ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ। ಇದು ಮತ್ತೆ ಚೆನ್ನಾಗಿ ಕೈಯಾಡಿಸ್ಕೋಬೇಕು। ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ 2 ನಿಮಿಷಗಳ ಕಾಲ। ಮತ್ತೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ। ನೋಡಿ, ಇವಾಗ ರೆಡಿ ಆಗಿದೆ। ಇದನ್ನು 1 ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ। ಆರೋಗ್ಯಕರವಾದಂಥ ಸಾಮ್ಯ ಉಪ್ಪಿಟ್ಟು ರೆಡಿಯಾಗಿದೆ। ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ಸ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್।